ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಬಹುಮತವನ್ನ ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ ಜೊತೆಗೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಇದ್ರೂ ಕೂಡ ಕಡಿಮೆ ಸೀಟ್ ಬಂದಿದೆ ಹೀಗಾಗಿ ಉಪಮುಖ್ಯಮಂತ್ರಿಯಾಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಬೆಸಗರಹಳ್ಳಿ ಅವರು ಮಾಹಿತಿಯನ್ನ ಕೊಡ್ತಾರೆ ಬಿಜೆಪಿ ನಾಯಕರು ನಾಲ್ವರಕ್ಕೂ ಅಧಿಕ ಸ್ಥಾನವನ್ನ ಎನ್ಡಿಎ ಗೆಲ್ಲುತ್ತೆ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ವಿಶ್ವಾಸದಲ್ಲಿದ್ರು ಚಾರ್ ಸೋ ಪಾರ್ ಅಂತ ಎಕ್ಸಿಟ್ ಪೋಲ್ ಚಾರ್ಸೋ ನಿಯರ್ ಅಂತಿತ್ತು ಆದ್ರೆ ಜನ ಫಲಿತಾಂಶದಲ್ಲಿ ಇನ್ನೂರ ಐವತ್ತರ ಸಮೀಪ ಫಲಿತಾಂಶ ಇನ್ನೂರ ನಲವತ್ತು ಬಿಜೆಪಿ ಗೆದ್ದಿದೆ ಮುನ್ನೂರರ ಸಮೀಪ ಎನ್ ಡಿ ಎ ಸಾಧಿಸಿದೆ ಇದೀಗ ಬಿಜೆಪಿ ನಾಯಕರ ಒಂದ್ ರೀತಿ ತಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಹಾಗಾಗಿ ನಮ್ಮ ಪಾರ್ಟಿ ಸೋತಿದೆ ಅನ್ನೋ ಕಾರಣಕ್ಕೆ ಕೆಲವರು ಹೊಣೆಯನ್ನು ಹೊರಲಿಕ್ಕೆ ಮುಂದಾಗಿದ್ದಾರೆ ಇದರ ಮೊದಲ ಹೊಣೆಗಾರಿಕೆಯನ್ನ ಮಹಾರಾಷ್ಟ್ರದ ಡಿ ಸಿ ಎಂ ಬಿಜೆಪಿ ನಾಯಕ ಫಡ್ನವೀಸ್ ಹೊತ್ತು ಡಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸ್ಥಾನ ಬರುತ್ತೆ ನಲವತ್ತೆಂಟರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿರ್ತಕ್ಕಂಥದ್ದು ಹದಿನೇಳು ಸ್ಥಾನಗಳು ಆದರೆ ಈ ಐ ಎನ್ ಡಿ ಐ ಮೈತ್ರಿಕೂಟ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿರ್ತಕ್ಕಂಥದ್ದು ಮೂವತ್ತು ಸ್ಥಾನಗಳು ಇತರೆ ಒಂದು ಸ್ಥಾನ ಒಟ್ಟಾರೆಯಾಗಿ ಅಹ್ ಭಾರಿ ನಡೆಗೆ ಕಾರಣ ಆದಂತಹ ಮಹಾರಾಷ್ಟ್ರದಲ್ಲಿ ಮೈತ್ರಿಕೂಟದ ಭಾರಿ ನಡೆಗೆ ಕಾರಣ ನಾನೇ ಅನ್ನೋ ದಾಟಿಯಲ್ಲಿ ಇದೀಗ ದೇವೇಂದ್ರ ಫಡ್ನವೀಸ್ ರಾಜೀನಾಮೆಗೆ ಮುಂದಾಗಿದ್ದಾರೆ ಇದನ್ನು ಅಂಗೀಕರಿಸರ ಏನಾಗುತ್ತೆ ಕಾದು ನೋಡಬೇಕು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಾಯಕರು ಎನ್ ಸಿ ಪಿಯನ್ನು ಯನ್ನ ಒಡೆದು ಶಿವಸೇನೆಯನ್ನ ಒಡೆದು ಶಿಂದೆ ಮುಖ್ಯಮಂತ್ರಿ ಮಾಡಿ ಅಜಿತ್ ಪವಾರ್ ಎಲ್ಲರೂ ಕೂಡ ಡಿ ಸಿ ಎಂ ಮಾಡಿಕೊಂಡು ಫಡ್ನವೀಸ್ ಸರ್ಕಾರವನ್ನ ಮಾಡ್ತಾ ಇದ್ರು ಫಡ್ನವೀಸ್ ಇದೆಲ್ಲದರ ಆಪರೇಷನ್ ಕಮಲದ ರುವಾರಿ ಈಗ ಫಡ್ನವೀಸ್ ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿರ್ತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಪತನ ಆಗತನ ಚರ್ಚೆ ಕೂಡ ಶುರುವಾಗಿದೆ ಬಟ್ ಬಿಜೆಪಿಯ ಈ ಹಿನ್ನಡೆ ಬಿಜೆಪಿಯ ಮುಖಭಂಗ ಮಹಾರಾಷ್ಟ್ರದಲ್ಲಿ ಬಿಜೆಪಿಗಾಗಿರ್ತಕ್ಕಂಥದ್ದು ಬಹಳಷ್ಟು ರಾಜಕೀಯ ವಿದ್ಯಮಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು